ಎಲ್ರಿಗೂ ನಮಸ್ಕಾರ ನಾನು ನಾನು ಇವತ್ತು ನಿಮಗೆ ಒಳ್ಳೆ ಸೂಪರ್ ಆಗಿರೋಂಥ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋಣ ಬನ್ನಿ ಮೊದಲನೇದಾಗಿ ಯಾವ ಟಿಪ್ ಅಂತ ನೋಡಿ ಈ ಥರ ಥ್ರೆಡ್ಸ್ಗಳನ್ನ ದಾರಗಳನ್ನ ಮನೆಯಲ್ಲಿ ಎಲ್ಲರೂ ಇಟ್ಕೊಂಡೇ ಇರ್ತೀರ ಚಿಕ್ಕ ಚಿಕ್ಕ ಆಗಿರೋವಂತಹ ಸ್ಟಿಚ್ಗಳನ್ನು ಕೂಡ ನೀವೇ ಮಾಡ್ಕೊತಾ ಇರ್ತೀರ ಬಟ್ ಈ ಟೈಮಲ್ಲಿ ಏನಾಗುತ್ತೆ ಈ ಥರ ಥ್ರೆಡ್ ಇರುತ್ತಲ್ಲ ಅದು ಹುಡುಕ್ಬೇಕಾಗುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಆಗಿರ್ಬೋದು ಅಥವಾ ಸೂಜಿಗೆ ಪೋಣಿಸೋದಾಗಿರ್ಬೋದು ಸೊ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಈ ದಾರದ ತುದಿನ ತಗೊಂಡು ಮೇಲುಗಡೆ ಒಂದು ಪೇಪರ್ ಟೈಪ್ ಇರುತ್ತಲ್ಲ ಈ ಥರ ಸೊ ಇದಕ್ಕೆ ನಾವು ಅದನ್ನು ಸಿಗಿಸ್ಬೇಕಾಗುತ್ತೆ ನೋಡಿ ನಾನು ತೋರಿಸ್ತಿರೋ ರೀತಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಯಾವಾಗಲೂ ಇದೇ ಥರ ಮಾಡೋದು ನೋಡಿ ಒಂದು ಒಂಚಾಕು ಸಹಾಯದಿಂದ ನಿಧಾನಕ್ಕೆ ಥ್ರೆಡ್ಡಿಗೆ ಟಚ್ ಆಗದೇ ಇರೋ ರೀತಿನಲ್ಲಿ ಅದನ್ನು ಸೇರಿಸ್ಕೊಂಡ್ರೆ ನಮಗೇನಾದರೂ ಎಮರ್ಜೆನ್ಸಿ ಇದ್ದರೆ ಅಥವಾ ನಾವು ಯಾವಾಗಲೂ ಟೈಲರ್ ಅಥವಾ ಸ್ಟಿಚಿಂಗ್ ಮಾಡ್ತಾನೆ ಇದ್ದರೆ ಈ ಥರ ಮಾಡಿಕೊಂಡ್ರೆ ಅದಾರ ನಾವು ಬದಲು ಈ ರೀತಿ ಸಿಗಿಸ್ಕೊಂಬಿಟ್ರೆ ನಮಗೆ ತುಂಬಾ ಈಸಿಯಾಗಿ ಸಿಗ್ತಾ ಹೋಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಈ ರೀತಿಯೂ ಕೂಡ ಟ್ರೈ ಮಾಡಿದ್ದೀನಿ ಇದೇ ಥರ ವಿಭಿನ್ನವಾಗಿರುವಂಥ ಥ್ರೆಡ್ಗಳು ಎಲ್ಲದೂ ಬರುತ್ತಲ್ಲ ಆ ಥರ ಥ್ರೆಡ್ಗಳಂತೂ ಈ ಥರ ಥ್ರೆಡ್ಗಳಂತೂ ಸಿಲ್ಕಿ ಥ್ರೆಡ್ ಸಿಗೋದೇ ಇಲ್ಲ ನಮಗೆ ಅರ್ಜೆಂಟಾಗಿ ಹುಡುಕ್ಬೇಕು ಅಂದಾಗ ಸೊ ಇದಕ್ಕೂ ಕೂಡ ಈ ರೀತಿ ಮಾಡಿಟ್ಕೊಂಡ್ರೆ ನಮಗೆ ಬೇಗನೆ ಸಿಗ್ತಾ ಹೋಗುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಬಟ್ ಅದನ್ನು ಕಟ್ ಮಾಡಬೇಕಾದ್ರೆ ಮೇಲ್ಗಡೆ ಇರೋಂಥ ಭಾಗನ ಹುಷಾರಾಗಿ ಥ್ರೆಡ್ಡಿಗೆ ಟಚ್ ಆಗದೇ ಇರೋ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಮಿರರ್ನ ಎಲ್ಲರೂ ಬಾತ್ರೂಮಲ್ಲಿ ಇಟ್ಕೊಂಡಿರ್ತಾರೆ ಅವಾಗ ಏನಾಗ್ಬಿಟ್ಟಿರುತ್ತೆ ಅಂದರೆ ನೀರೆಲ್ಲ ಬಿದ್ದುಬಿಟ್ಟು ಅದಕ್ಕೆ ಕಲೆ ಆಗಿರೋದಾಗಿರ್ಬೋದು ಅಥವಾ ಡ್ರೆಸ್ಸಿಂಗ್ ಟೇಬಲಲ್ಲಿ ಯೂಸ್ ಮಾಡೋವಂಥ ಮಿರರ್ಗಳಾಗಿರ್ಬೋದು ಚಿಕ್ಕ ಚಿಕ್ಕ ಮಿರರ್ಗಳಾಗಿರ್ಬೋದು ಇದನ್ನು ಹೆಂಗೆ ವಾಶ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ವಿನಿಗರ್ನ ಸೇರಿಸ್ಕೊಂಡು ನೀಟಾಗಿ ವಾಶ್ ಮಾಡಿದ್ರೆ ಅದ್ರ ಮೇಲ್ಗಡೆ ಜಾಸ್ತಿ ದಿನ ಕರೆಗಳಿರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೊರಟೋಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರ ಅಷ್ಟು ವಿನಿಗರ್ ಹಾಕಿದ್ರೆ ಸಾಕು ಈಸಿಯಾಗಿ ಹೊರಟೋಗುತ್ತೆ ಇದಾದ ನಂತರ ಒಂದು ಸಹಾಯದಿಂದ ಅಂದರೆ ಟಿಶ್ಯೂ ಸಹಾಯದಿಂದ ಈಸಿಯಾಗಿ ವಾಶ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಸ್ವಲ್ಪ ಡಾರ್ಕಾಗಿ ಕಲೆ ಹೋಗೇ ಇಲ್ಲಾಂದರೆ ಮತ್ತೊಮ್ಮೆ ಈ ಥರ ವಿನಿಗರ್ ಮಾತ್ರ ಯೂಸ್ ಮಾಡಿಕೊಂಡು ಒಂದು ಕಾಟನ್ನ ಸಹಾಯದಿಂದ ಈ ರೀತಿ ನಾವು ಒರೆಸ್ಕೊತಾ ಬಂದರೆ ಆರಾಮಾಗಿ ಈಸಿಯಾಗಿ ಹೊರಟೋಗುತ್ತೆ ಆ ಕಲೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಹೊಸ್ದಾಗಿರುವಂತಹ ಮಿರರ್ ಮತ್ತು ತುಂಬಾ ಕ್ಲಾರಿಟಿ ಕೊಡ್ತಾ ಹೋಗುತ್ತೆ ನೋಡಿ ಈ ಥರ ಕಾಟನಲ್ಲಿ ಎಲ್ಲರೂ ಸಾಮಾನ್ಯವಾಗಿ ವಿಭಿನ್ನವಾಗಿ ಬತ್ತಿ ಮಾಡ್ತಾನೆ ಇರ್ತೀರಾ ಬಟ್ ನಾನಿಲ್ಲಿ ಆಗಿ ಇವತ್ತು ತಿಳಿಸ್ತಾ ಇದ್ದೀನಿ ಹಾಗೆ ಈ ಥರ ಕಾಟನ್ ಬತ್ತಿಗಳನ್ನ ನಾವು ಮನೇಲೇ ಮಾಡಿಟ್ಕೋಬೋದು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಚಿಕ್ಕದಾಗಿರುವಂತಹ ಬಾಲ್ಗಳನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿರುವಂತಹ ಬತ್ತಿನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮನೇಲೇ ಮಾಡ್ಕೋಬೋದು ತುಂಬಾ ಈಸಿಯಾಗಿ ತುಂಬಾ ಬೇಗ ಆಗೋಗುತ್ತೆ ಮತ್ತು ನಮಗೆ ಈ ಥರ ಕಾಟನ್ನ ಒಮ್ಮೆ ಮಾರ್ಕೆಟಿಂದ ತಂದರೆ ತುಂಬಾ ಸೇವ್ ಆಗುತ್ತೆ ಅಮೌಂಟು ನೋಡಿ ಅದರೊಳಗಡೆ ಹಿಂಗೆ ಸೇರಿಸ್ಬಿಟ್ಟು ಹಿಂಗೆ ತಿರುಗಿಸ್ಬಿಟ್ರೆ ಆಗೋಯ್ತು ಈಸಿಯಾಗಿ ಆಗೋಗುತ್ತೆ ನಾವು ಔಟ್ಸೈಡ್ ತರೋದಕ್ಕಿಂತ ಈ ಥರ ಕಾಟನ್ನ ರೌಂಡ್ಸ್ ಏನು ಬರುತ್ತೆ ಅದನ್ನು ಒಮ್ಮೆ ಶಾಪಿಂಗಲ್ಲಿ ಶಾಪ್ ಮಾಡಿ ನಾವು ಏನಾದರೂ ತೊಗೊಂಬಂದರೆ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಮತ್ತು ಇದೇ ಥರ ಬತ್ತಿ ಅಂತಲ್ಲ ತುಂಬ ವಿಭಿನ್ನವಾಗಿ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಆ ಥರ ಬತ್ತಿನೂ ಕೂಡ ಮಾಡ್ಕೊತಾ ಹೋಗ್ಬೋದು ಪ್ಯಾಕೆಟಲ್ಲಿ ಬರೋದು ಅಷ್ಟು ಜಾಸ್ತಿ ಕ್ವಾಂಟಿಟಿ ಇರೋದಿಲ್ಲ ಬೇಗನೆ ಖಾಲಿ ಆಗ್ತಾ ಹೋಗುತ್ತೆ ನೋಡಿ ಈ ಥರ ಬತ್ತಿ ಯಾವುದು ಮುಂದಗಡೆ ಭಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಥರನೂ ಕೂಡ ನಾವು ಮಾಡ್ಕೊತಾ ಹೋಗ್ಬೋದು ಅದಕ್ಕೆ ಬೇಕಾದರೆ ನಾವು ಕುಂಕುಮನೂ ಸೇರಿಸ್ಕೊಂಡು ಈ ಥರ ಮಾಡ್ಕೊಬೋದು ತುಂಬನೇ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೊಂದು ರೀತಿಯಾಗಿರುವಂತಹ ಬತ್ತಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ಒಂದೇ ಟೈಮಿಗೆ ಐದು ಅಂದರೆ ಏನು ಫ್ಲವರ್ ಟೈಪ್ ಮಾಡಿಬಿಟ್ಟು ಐದು ರೀತಿಯಲ್ಲಿ ಬತ್ತಿನ ನಾವು ಉರಿಸ್ತಾ ಹೋಗ್ಬೋದು ಈ ಥರ ಬತ್ತಿನ ತುಂಬ ಹಬ್ಬಗಳಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಬತ್ತಿ ತೊಗೊಂಡು ಆ ಕಡೆ ಈ ಕಡೆ ಬದಿಗೆ ಸ್ವಲ್ಪ ಹಾಲು ತೊಗೊಂಡು ಅದರ ಸಹಾಯದಿಂದ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಇದಾದ ನಂತರ ಇದು ಎಲ್ಲದನ್ನು ಅಷ್ಟೇ ಒಟ್ಟಿಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನ ಉಪಯೋಗಿಸ್ಕೊಂಡು ಅದನ್ನು ಬತ್ತಿ ಟೈಪ್ ಮಾಡ್ಕೊಂಬಿಟ್ರೆ ನಮಗೆ ತುಂಬ ಫ್ಲವರ್ ಟೈಪ್ ಇರುವಂತಹ ಒಂದು ಬತ್ತಿ ಸಿಗುತ್ತೆ ಈ ಒಂದು ಹಬ್ಬಗಳು ಏನು ಬರ್ತವೆ ಹತ್ರದಲ್ಲಿ ಆ ಹಬ್ಬಗಳಿಗಾಗಿರ್ಬೋದು ಅಥವಾ ನಾವು ವಾರಕ್ಕೊಮ್ಮೆ ಮಾಡುವಂಥ ವಾರಗಳಲ್ಲಾಗಿರ್ಬೋದು ಇಂಥ ಟೈಮಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಒಳ್ಳೆ ಥರನೂ ಕೂಡ ಅನಿಸುತ್ತೆ ನೋಡಿ ಈ ರೀತಿ ದೀಪಕ್ಕೆ ನಾವು ಸೇರಿಸ್ಕೊಂಡು ಅದಕ್ಕೆ ಎಣ್ಣೆ ಸೇರಿಸ್ಕೊಂಡು ನಾರ್ಮಲಾಗಿ ಯಾವ ರೀತಿ ನಾವು ಬತ್ತಿಗಳನ್ನ ಯೂಸ್ ಮಾಡ್ತೀವಿ ಅದೇ ಥರ ಹಚ್ಕೋಬೋದು ಹಬ್ಬಗಳ ಟೈಮಲ್ಲಂತೂ ಈ ರೀತಿ ಬತ್ತಿ ತುಂಬಾ ಚೆನ್ನಾಗಿ ಕಾಣಿಸ ಹೋಗುತ್ತೆ ದೇವ್ರ ಮನೆಯಲ್ಲಿ ನೋಡೋದಕ್ಕೆ ಒಂದು ಚಂದ ಈ ರೀತಿಯೂ ಕೂಡ ಟ್ರೈ ಮಾಡಿ ನೋಡಿ ಮತ್ತು ಈಗ ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಆ ಥರ ಬತ್ತಿನೂ ಕೂಡ ಮಾಡಿ ಮಾಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದನ್ನು ಟ್ರೈ ಮಾಡಿ ಮತ್ತು ಸಾಮಾನ್ಯವಾಗಿ ಈ ಥರ ದಾರಗಳಾಗಿರ್ಬೋದು ಮತ್ತು ದೇವ್ರ ಮನೆಗೆ ಯೂಸ್ ಮಾಡ್ತೀವಿ ಕೆಲವು ಆ ಹಬ್ಬಗಳ ಸಂದರ್ಭದಲ್ಲಿ ಈ ಥರ ದಾರಗಳನ್ನ ಮಾಡೋದಕ್ಕೆ ಈ ಥರ ಬಾಚಣಿಗೆ ಸಹಾಯದಿಂದ ನಾವು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಯಾರು ಸಪೋರ್ಟ್ ಇಲ್ದನೇ ಈ ಥರ ಒಂದು ಬಾಚಣಿಗೆಗೆ ಒಂದು ಗಂಟೆ ಹಾಕ್ಕೊಂಬಿಟ್ರೆ ಸಾಕಾಗುತ್ತೆ ಇನ್ನು ಬರುವಂತಹ ಮುಂಭಾಗದಲ್ಲಿರುವಂತಹ ದಾರನ ನಾವು ತುಂಬ ಚೆನ್ನಾಗಿ ಈಸಿಯಾಗಿ ಒಸ್ಕೋಬೋದು ಮತ್ತು ಯಾರೇನು ಕೇಳೋದೇ ಬೇಕಾಗಿರಲ್ದಿಲ್ಲ ಈ ಥರ ಬಾಚಣಿಗೆನ ಯೂಸ್ ಮಾಡಿಕೊಂಡ್ರೆ ಈ ದಾರನ ಕೆಲವು ಸತಿ ನಾವು ಮೂರೆಳೆ ತೊಗೊತೀವಿ ಆರೆಳೆ ಒಂಬತ್ತೆಳೆ ಈ ಥರ ಡಿಫ್ರೆಂಟಾಗಿ ವಿಭಿನ್ನವಾಗಿ ಮಾಡ್ತಾಯಿರ್ತೀವಿ ಸೊ ಈ ಥರ ಬೇಕಂದಾಗ ಈ ರೀತಿ ಅಂಗೈನಲ್ಲಿ ನಾವು ಇನ್ನೊಂದು ಕೈನ ಸಹಾಯದಿಂದ ಈ ಥರ ಒಸ್ಕೋಬೋದು ತುಂಬಾ ಈಸಿಯಾಗಿ ಬೇಗನೆ ಆಗೋಗುತ್ತೆ ಮತ್ತು ಅಷ್ಟು ಚೆನ್ನಾಗಿಯೂ ಕೂಡ ಬರುತ್ತೆ ಅದೊಂದು ದಾರ ಅಂತಲೇ ಹೇಳ್ಬೋದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಕೆಲವೊಂದು ಪೂಜೆಗಳಲ್ಲಿ ಅಥವಾ ಇನ್ಯಾವುದೋ ಕಾರ್ಯಕ್ರಮಗಳಲ್ಲಿ ಈ ಥರದನ್ನ ಯೂಸ್ ಮಾಡಬೇಕಾಗಿರುತ್ತೆ ಆವಾಗ ಈ ಥರ ನಾವು ಅರ್ಜೆಂಟ್ ಇದ್ದಾಗ ಯಾರು ಸಹಾಯ ಇಲ್ಲದೇ ನಾವೇ ಸ್ವತಃ ಮಾಡ್ಕೊತಾ ಹೋಗ್ಬೋದು ನೋಡಿ ಫೈನಲ್ ಆಗಿ ಎರಡು ಗ ದಾರೆಗಳು ತುದಿನ ತಗೊಂಡು ಒಂದು ಗಂಟೆ ಹಾಕ್ಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿನೂ ಕೂಡ ಬಂದಿರುತ್ತೆ ಇದು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಈ ವಿಡಿಯೋದಲ್ಲಿ ಈ ಟಿಪ್ಸ್ಗಳಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ